ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಬಾಂಬೆ ಸಾಗು ಅಥವಾ ಆಲು ಸಾಗು ಮಾಡೋದು ಹೇಗೆ ಅಂತ ನೋಡೋಣ. ಈ ಆಲು ಸಾಗು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಪೂರಿ, ಚಪಾತಿ ಮತ್ತು ಸೆಟ್ ದೋಸೆಗೆ ಸೈಡ್ ಡಿಶ್ಶಾಗಿ ಉಪಯೋಗಿಸ್ಕೊಳ್ಬೋದು. ತುಂಬ ಸುಲಭವಾಗಿರುವಂಥ ಪ್ರೊಸೀಜರು ಮತ್ತು ತುಂಬ ಬೇಗ ಕಡಿಮೆ ಅವಧಿನಲ್ಲಾಗುತ್ತೆ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು 4-5 ಬೇಯಿಸಿರೋ ಮೀಡಿಯಮ್ ಸೈಜ್ ಆಲೂಗಡ್ಡೆ, ಮತ್ತು ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ, ಒಂದು ದೊಡ್ಡ ಟೊಮೆಟೊ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ಒಂದೆರಡೆಸ್ಲು, ಚಿಲ್ಲಿ ಪೌಡರ್ 1/4 ಚಮಚ, ಹಸಿಮೆಣಸಿನ್ಕಾಯಿ 1-4 ಸೀಳು ಇಟ್ಕೊಂಡಿದ್ದೀನಿ, 1 ಇಂಚ್ ಶುಂಠಿ 1-5 ಬೆಳ್ಳುಳ್ಳಿ ಎಸ್ಲು, ಮತ್ತು ಧನಿಯಾ ಪೌಡರ್ 1/4 ಚಮಚ, ಎಣ್ಣೆ 1-3-4 ಚಮಚ ಬೇಕಾಗುತ್ತೆ, ಕಡಲೆ ಹಿಟ್ಟು 2 ಚಮಚ ತೆಗೆದಿಟ್ಕೊಂಡಿದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಸಕ್ಕರೆ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲು ಒಂದು ಪಾನ್ ಇಟ್ಕೊಳ್ಳೋಣ, ಅದಕ್ಕೆ 1-2-3 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಮೊದಲು ಹಸಿಮೆಣಸಿನ್ಕಾಯಿನ ಅದಕ್ಕೆ ಸೇರಿಸೋಣ, ಕರಿಬೇವನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ, ಆಮೇಲೆ ಶುಂಠಿ, ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಎಷ್ಟು 4 ಅದನ್ನು ಸೇರಿಸೋಣ, ಅರಶಿನ 1/4 ಚಮಚ, ಇಂಗು 1/4 ಚಮಚ ಸೇರಿಸೋಣ, ಅದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದೆಲ್ಲ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸೋಣ, ಈರುಳ್ಳಿನ ಸೇರಿಸಿ ಒಂದು ಸ್ವಲ್ಪ ಉಪ್ಪು ಸೇರಿಸೋಣ, ಅದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಎಲ್ಲ ಕೈ ಆಡ್ಕೊಳ್ಳೋಣ. ಅದೆಲ್ಲ ಸ್ವಲ್ಪ ಬಾಡೋ ಥರ ಚೆನ್ನಾಗಿ ಕೈ ಆಡ್ಕೊಳ್ಬೇಕು. ಎಲ್ಲ ಕೈ ಆಡಿಕೊಂಡು ತಟ್ಟೆ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಆಮೇಲೆ ಇನ್ನೂ ಒಂದು ಸಲ ಅದನ್ನು ಸ್ವಲ್ಪ ಕೈ ಆಡ್ಕೊಳ್ಳೋಣ. ಕೈ ಆಡ್ಕೊಂಡೋದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋವಂಥ ಟೊಮೆಟೊ ಹಣ್ಣನ್ನು ಸೇರಿಸೋಣ. ಟೊಮೆಟೊ ಹಣ್ಣು ಸೇರಿಸ್ಬಿಟ್ಟು ಅದನ್ನು ಸಹ ಕೈ ಆಡ್ಕೊಳ್ಳೋಣ. ಅದನ್ನು ಎಲ್ಲ ಸ್ವಲ್ಪ ಚೆನ್ನಾಗಿ ಜೋರು ಉರಿನೆಲ್ಲ ಕೈ ಆಡ್ಕೊಳ್ಬೇಕು. ಕೈ ಆಡ್ಕೊಂಡು ಉರಿ ಸ್ವಲ್ಪ ಕಡಿಮೆ ಮಾಡಿ ಮುಚ್ಚಿಟ್ಬಿಟ್ಟು 2 ನಿಮಿಷ ಬೇಯಿಸ್ಕೊಳ್ಳೋಣ. ಮತ್ತು ಇನ್ನೊಂದ್ಸಲ ಅದನ್ನು ಕೈ ಆಡ್ಕೊಳ್ಳೋಣ. ಟೊಮೆಟೊ ಹಣ್ಣೆಲ್ಲ ಬೆಂದಿರೋದು ಕನ್ಫರ್ಮ್ ಮಾಡ್ಕೊಳ್ಳೋಣ. ಟೊಮೆಟೊ ಹಣ್ಣು ಬೆಂದಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ, ಮತ್ತು ನಾವು ಇಟ್ಕೊಂಡಿದ್ದ 1/2 ಚಮಚ ರೆಡ್ ಚಿಲ್ಲಿ ಪೌಡರ್ ಸೇರಿಸೋಣ, ಮತ್ತು ಧನಿಯಾ ಪೌಡರ್ 1/2 ಚಮಚನೂ ಸೇರಿಸೋಣ, 1 ಚಮಚ ಸಕ್ಕರೆ ಅದನ್ನು ಸೇರಿಸಿ ಕೈ ಆಡ್ಕೊಳ್ಳೋಣ. ಕೈ ಆಡ್ಕೊಂಡೋದಕ್ಕೆ ನೀರು ಸೇರಿಸೋಣ, ಒಂದು ಸ್ವಲ್ಪ ನೀರು ನೋಡ್ಕೊಂಡು ಸೇರಿಸ್ಬೇಕು, ಅದಕ್ಕೇನು ಅಳತೆ ಹೇಳೋಕ್ಕಾಗಲ್ಲ, ನೋಡ್ಕೊಂಡು ಸೇರಿಸ್ಬೇಕು. ನೀರು ಸೇರಿಸಿ ಅದನ್ನು ಕುದಿಯಕ್ಕೆ ಬಿಡೋಣ. ಅದು ಕುದಿ ಹತ್ತಾಗ ಒಂದ್ಸಲ ಅದನ್ನು ಕೈ ಆಡ್ಕೊಳ್ಳೋಣ. ಆಮೇಲೆ ಅದಕ್ಕೆ ನಾವು ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿದ್ದ ಆಲೂಗಡ್ಡೆನ ಸೇರಿಸೋಣ. ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಬೆರೆಸ್ಬೇಕು. ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಅದನ್ನು ಕುದಿಯಕ್ಕೆ ಬಿಡಬೇಕು. ಅದೇನಾದರೂ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಸೇರಿಸಿ ಕುದಿಯಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದಿ ಹತ್ತಿದಾಗ ಮತ್ತೆ ಒಂದ್ಸಲ ಅದನ್ನು ಕೈ ಆಡ್ಕೊಳ್ಳೋಣ. ನಾವಿಟ್ಕೊಂಡಿದ್ವಲ್ಲ 2 ಚಮಚ ಕಡಲೆ ಹಿಟ್ಟು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಗಂಟುಗಳಿಲ್ದಿರ ಇರೋ ಥರ ಈ ಥರ ಪೇಸ್ಟ್ ಮಾಡಿಕೊಂಡು ಅದನ್ನು ಅದರೊಳಗಡೆಗೆ ಸೇರಿಸೋಣ. ಇದನ್ನು ಈ ಥರ ಸೇರಿಸ್ಬಿಟ್ಟು ಉರಿ ಸ್ವಲ್ಪ ಮಧ್ಯಮ ಸಣ್ಣ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಗಂಟಾಗದಿರ ಇರೋ ಥರ ಬೆರೆಸ್ಬೇಕು. ಬೆರೆಸ್ಬಿಟ್ಟು ಅದೇನಾದರೂ ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೂ ಸ್ವಲ್ಪ ನೀರು ಸೇರಿಸಿ ಸಾಗು ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡಿ ಕುದಿಯಕ್ಕೆ ಬಿಡಬೇಕು. ಈ ಥರ ಮಾಡಿ ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು
ಒಂದೆರಡು ನಿಮಿಷ ಸಣ್ಣೂರಿನಲ್ಲಿ ಕುದ್ರೆ ಸಾಕೋದು, ತುಂಬ ಏನು ಕುದಿಯೋದು ಬೇಡ. ಇತರ ಒಂದೆರಡು ನಿಮಿಷ ಸಣ್ಣೂರಿನಲ್ಲಿ ಕುದಿಸ್ಕೊಂಡ್ರೆ ಈ ಒಂದು ಸಾಗು ತಯಾರಾಗುತ್ತೆ. ಕಡೆಗೆ ಅದಕ್ಕೆ ಒಂದು ಸ್ವಲ್ಪ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಸೇರಿಸೋಣ. ಈ ಒಂದು ಸಾಗು ಸೆಟ್ ದೋಸೆಗೆ, ಪೂರಿಗೆ ಮತ್ತು ಚಪಾತಿಗೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ತುಂಬ ಬೇಗ ಸಹ ಮಾಡ್ಕೊಳ್ಬೋದು ಮತ್ತು ತುಂಬ ಸುಲಭವಾಗಿರುವಂಥ ರೆಸಿಪಿ ಇದು. ಈ ಒಂದು ಆಲೂ ಸಾಗು ಅಥವಾ ಬಾಂಬೆ ಸಾಗು ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.